ನಮಸ್ಕಾರ ಸ್ನೇಹಿತರೆ, ಎಲ್ಲೆಲ್ಲೂ ಸರ್ವವ್ಯಾಪಿಯಾದ ಜಗಜ್ಜನನಿಯ ನವರಾತ್ರಿಯ ಉತ್ಸವದ ಸಡಗರ ಸಂಭ್ರಮ. ಇನ್ನು ನವರಾತ್ರಿಯ 5ನೇ ದಿನ ನಾವು ಸ್ಕಂದ ಮಾತೆಯನ್ನ ಪೂಜಿಸಿಕೊಳ್ಳುತ್ತೇವೆ. ಸಮಸ್ತ ಸೃಷ್ಟಿಗೆ ಸರ್ವ ಶಕ್ತಿ ಸ್ವರೂಪಿಣಿ ಜಗದಂಬೆ ಜಗನ್ಮಾತೆ. ನಮ್ಮ ಶರೀರದಲ್ಲಿರುವ ಸಮಸ್ತ ನಾಡಿಗಳ ಕದಲುವಿಕೆಯನ್ನ ಆಕೆಯ ಚೈತನ್ಯದಿಂದಲೇ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. ಸೃಷ್ಟಿ ಸ್ಥಿತಿ ಲಯಗಳನ್ನ ಗತಿ ತಪ್ಪದಂತೆ ನಡೆಸುತ್ತಾ ಲೋಕ ಕಲ್ಯಾಣವನ್ನ ಮಾಡುವುದೇ ಆಕೆಯ ಕಾರ್ಯ. ಜಗತ್ತಿಗೆ ಮೂಲ, ಜೀವನ್ಮುಕ್ತಿಗೆ ಆಕೆಯ ಆಧಾರ. ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಅಂದ ಹಾಗೆ ಜಗದಂಬಾ ಜನನವೇ ಅದಕ್ಕೆ ಸಾಕ್ಷಿ. ಚರಾಚರ ಸೃಷ್ಟಿ ಆರಂಭಕ್ಕೆ ಮೊದಲು ಪ್ರಭವಿಸಿದ ಏಕೈಕ ಶಕ್ತಿ ಸ್ವರೂಪಿಣಿ ಆಕೆ. ಅಂದ್ರೆ ಆದಿಯೂ ಆಕೆ, ಅಂತ್ಯವೂ ಆಕೆ. ಆಕೆಯಕ್ಕಿಂತ ಪೂರ್ವಕ್ಕೆ ಯಾರೂ ಇಲ್ಲ. ಯಾರು ಇಲ್ಲದೆ ಹೋದರೂ ಕೂಡ ಆಕೆಯೇ ಮೊದಲು. ಸಾಧಾರಣವಾಗಿ ನಮ್ಗೆ ಯಾವುದೋ ಕೆಲಸ ಆರಂಭ ಮಾಡಲು ಆಗದೇ ಇದ್ರೆ ಶಕ್ತಿಹೀನರು, ಬಲಹೀನರು ಅಂತ ಕರೀತಾರೆ. ಅದನ್ನ ಬಿಟ್ಟು ರುದ್ರಹೀನರು, ವಿಷ್ಣುಹೀನರು, ಬ್ರಹ್ಮಹೀನರು ಅಂತ ಕರೆಯೋದಿಲ್ವಾ ಅಲ್ವೇ? ಸಮಸ್ತ ಜೀವಿಗಳಿಗೆ ದೇವ ಮಾನವ ಪ್ರಕೃತಿಯಲ್ಲಿ ಶಕ್ತಿ ರೂಪವಾಗಿ ನಿಲ್ಲುವವಳೆ ಆ ಜಗನ್ಮಾತೆ. ಶಕ್ತಿಯಾಗಿ, ಬುದ್ಧಿಯಾಗಿ, ಶ್ರೀಯಾಗಿ, ಧೃತಿಯಾಗಿ, ಕೀರ್ತಿಯಾಗಿ, ಕಾಂತಿಯಾಗಿ, ಶಾಂತಿಯಾಗಿ, ಕ್ಷಮ ಆಗಿ, ನಿದ್ರಾ ಆಗಿ, ವಿದ್ಯೆ ಆಗಿ, ಸ್ಪೃಹೆಯಾಗಿ, ವಾಂಛೆಯಾಗಿ, ಹೀಗೆ ಅನೇಕ ಶಕ್ತಿಗಳ ಸಮ್ಮೇಳನವೇ ಈ ಜಗನ್ಮಾತೆ. ವಾರಾಹಿ, ವೈಷ್ಣವಿ, ಗೌರಿ, ನಾರಸಿಂಹಿ, ಶಿವ ಎನ್ನುವ ದೈತ್ಯ ಸಂಹಾರಕ್ಕಾಗಿ ವಾರಾಹಿ, ವೈಷ್ಣವಿ, ಗೌರಿ, ನಾರಸಿಂಹಿ, ಶಿವ ಎಂದು ರೂಪತಾಳಿ ದೈತ್ಯ ಸಂಹಾರಕ್ಕಾಗಿ ಅವತರಿಸಿದಳು. ಹೀಗೆ ಅನೇಕ ರೂಪಗಳಲ್ಲಿ ಆವಿರ್ಭವಿಸಿದ ಆ ಮಹಾಶಕ್ತಿ ನಾನೇ ಎಂದು ಆ ಜಗನ್ಮಾತೆಯೇ ಸ್ವಯಂ ಆಗಿ ಭಗವತಿ ಬ್ರಹ್ಮದೇವನಿಗೆ ಹೇಳಿದಂತೆ ದೇವಿ ಭಾಗವತದಲ್ಲಿ ತಿಳಿಸುತ್ತದೆ. ಲೋಕ ಕಲ್ಯಾಣವೇ ಜಗದಂಬೆಯ ತತ್ವ. ಇನ್ನು ನವರಾತ್ರಿಯ 5ನೇ ದಿನ ಪಂಚಮಿ ತಿಥಿ. ದುರ್ಗಾ ಮಾತೆಯ 5ನೇ ಅವತಾರವೇ ಸ್ಕಂದ ಮಾತಾದೇವಿ. ಭಗವಾನ್ ಸ್ಕಂದ ಅಂದ್ರೆ ನಮ್ಮ ಕುಮಾರಸ್ವಾಮಿಗೆ ಮಾತೆಯಾಗಿ ದುರ್ಗೆ ಅವತರಿಸಿದಳೆಂದು ಆದ್ದರಿಂದಲೇ ಆಕೆಗೆ ಸ್ಕಂದ ಮಾತೆ ಎಂದು ಕರೆಯುತ್ತೇವೆ. ದೇವಿಯ ಈ ಸ್ಕಂದ ಮಾತಾ ರೂಪವನ್ನ ನಾವು ಆರಾಧನೆ ಮಾಡಿಕೊಂಡ್ರೆ ಸಾಕು, ದೈವತ್ವದಿಂದ ನಮ್ಮನ್ನ ಸಲಹುತ್ತಾಳೆ ಆಜ ತಾಯಿ ಎಂದು ಹೇಳುತ್ತಾರೆ. ಮಗನಾದ ಸ್ಕಂದನನ್ನು ಅಂದ್ರೆ ಕುಮಾರಸ್ವಾಮಿಯನ್ನ ತೊಡೆಯ ಮೇಲೆ ಕುಳ್ಳರಿಸಿಕೊಂಡಿರುವ ದುರ್ಗಾದೇವಿಯ ಈ ಅವತಾರ ಅತ್ಯಂತ ಪರಮ ಪವಿತ್ರವಾದ ಹಾಗೂ ಅತ್ಯದ್ಭುತ ರೂಪ ಅಂತ ನಾವು ನೋಡಬಹುದು. ಈ ರೂಪದಲ್ಲಿ ತಾಯಿಯು ಸಂತೋಷದಿಂದ ಹಾಗೂ ಹಿತಕರ ಭಾವನೆಯಿಂದ ನಮಗೆ ಪ್ರಸನ್ನಳಾಗುತ್ತಾಳೆ. ದೇವಿಯನ್ನ ಆರಾಧಿಸುವವರು ಕೇವಲ ಮಾತೆಯ ಆಶೀರ್ವಾದ ಮಾತ್ರವಲ್ಲದೆ ಮಗನಾದ ಕುಮಾರಸ್ವಾಮಿಯ ಆಶೀರ್ವಾದವನ್ನು ಕೂಡ ಈ ಮೂಲಕ ಪಡೆದುಕೊಳ್ಳಬಹುದು. ಆದ್ದರಿಂದಲೇ ಕಷ್ಟಗಳಿಂದ ಮುಕ್ತಿಯನ್ನ ಪಡೆಯಬೇಕು ಅಂದ್ರೆ ಸ್ಕಂದ ಮಾತೆಯ ಮೊರೆ ಹೋಗ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಸ್ಕಂದ ಮಾತೆಯು ಬುಧಗ್ರಹದ ಮೇಲೆ ಆಧಿಪತ್ಯವನ್ನ ಹೊಂದಿರ್ತಾಳೆ ಸ್ನೇಹಿತರೆ. ಶುದ್ಧ ಮನಸ್ಸಿನಿಂದ, ಭಕ್ತಿಯಿಂದ ಯಾರು ಆರಾಧನೆ ಮಾಡಿಕೊಳ್ತಾರೋ ಅವರಿಗೆ ಆ ದೇವಿ ಹೆಸರು, ಸಂಪತ್ತು, ಸಮೃದ್ಧಿಯನ್ನ ನೀಡಿ ಸಲಹುತ್ತಾಳೆ. ಜನ್ಮ ಕುಂಡಲಿಗಳಲ್ಲಿ ಬುಧನು ಪ್ರತಿಕೂಲ ಸ್ಥಾನದಲ್ಲಿದ್ರೆ ಉಂಟಾಗುವ ತೊಂದರೆಗಳಿಂದ ನಮ್ಮ ಸ್ಕಂದಮಾತಾ ದೇವಿ ನಿವಾರಣೆಯನ್ನ ಸೂಚಿಸುತ್ತಾಳೆ. ಸ್ಕಂದಮಾತೆಗೆ 4 ಭುಜಗಳಿವೆ. ಒಂದು ಕೈಯಲ್ಲಿ ಸ್ಕಂದನನ್ನ, ಎರಡನೇ ಕೈಯಲ್ಲಿ ಕಮಲವನ್ನ ಹಿಡಿದಿರ್ತಾಳೆ. ಇನ್ನೊಂದು ಹಸ್ತವು ಅಭಯ ಮುದ್ರೆಯಲ್ಲಿದ್ದು ಸದಾ ತನ್ನ ಭಕ್ತರಿಗೆ ಬೊಡಗೈ ದೇವತೆಯಾಗಿ ಆಶೀರ್ವಾದ ಮಾಡುವಂತಿರುತ್ತಾಳೆ. ಇವಳ ಶರೀರದ ಬಣ್ಣವು ಧವಳ ಅಂದ್ರೆ ಬೆಳ್ಳಗಿದ್ದು ಕಮಲದ ಆಸನದಲ್ಲಿ ವಿರಾಜಮಾನಳಾಗಿ ಇರುತ್ತಾಳೆ. ಆದ್ದರಿಂದಲೇ ಇವಳನ್ನ ನಾವು ಪದ್ಮಾಸನಾದೇವಿ ಅಂತ ಕೂಡ ಕರೆದು ಪೂಜಿಸುತ್ತೇವೆ. ಸಿಂಹವು ಕಂದಮಾತಾ ದೇವಿಯ ವಾಹನ. ಇನ್ನು ಮುಖ್ಯವಾಗಿ ಜಗನ್ಮಾತೆ ಯಾವುದೇ ರೂಪ ತಾಳಿರಲಿ ಆಕೆಗೆ ಕೆಂಪು ವರ್ಣದ ಪುಷ್ಪಗಳು ಬಲು ಪ್ರೀತಿ. ವಿಶೇಷವಾಗಿ ಗುಲಾಬಿ ಹೂವು ತುಂಬಾ ಇಷ್ಟ ಈ ಸ್ಕಂದ ಮಾತಾದೇವಿಗೆ. ಸ್ಕಂದ ಮಾತೆ ಹಾಗೂ ಮಾತೆಯ ಪುತ್ರ ಸ್ಕಂದನಿಗೆ ಈ ಕೆಂಪು ವರ್ಣದ ಪುಷ್ಪಗಳಿಂದ ಷೋಡಶೋಪಚಾರ ಪೂಜೆ ಮಾಡಿಕೊಂಡರೆ ಜೀವನದಲ್ಲಿ ಸದ್ಗತಿ, ಆಧ್ಯಾತ್ಮಿಕ ಸಂತುಷ್ಟಿ ಸಿಗುತ್ತದೆ. ಓಂ ದೇವಿ ಸ್ಕಂದ ಮಾತಾಯ ನಮಃ ಎನ್ನುವ ಬೀಜಾಕ್ಷರಗಳನ್ನ ಜಪಿಸಿಕೊಳ್ಳುತ್ತಾ ಆ ತಾಯಿಯನ್ನ ಪೂಜಿಸಿಕೊಳ್ಳಬೇಕು. ಇನ್ನು ಸ್ಕಂದ ಮಾತಾ ದೇವಿಯನ್ನ ಈ ಸ್ತೋತ್ರದಿಂದ ಪೂಜಿಸಿ ಪ್ರಾರ್ಥಿಸಿಕೊಂಡರೆ ಅತ್ಯುತ್ತಮ ಫಲ ಒದಗಿ ಬರುತ್ತದೆ. ಸಿಂಹಾಸನಾಗತ ನಿತ್ಯಂ ಪದ್ಮಾಶ್ರಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ. ಇನ್ನು ಸ್ಕಂದ ಮಾತೆಗೆ ಮಸರನ್ನದ ನೈವೇದ್ಯ ಅತ್ಯುತ್ತಮವಾದದ್ದು. ಯಾ ದೇವಿ ಸರ್ವಭೂತೇಶು ಸ್ಕಂದ ಮಾತಾ ರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ ಎಂದು ಆಕೆಗೆ ಶರಣಾದರೆ ಆಕೆ ನಮ್ಮನ್ನ ಈ ಭವಸಾಗರದಿಂದ ರಕ್ಷಿಸುವಂತಹ ಬುದ್ಧಿಶಕ್ತಿಯನ್ನ ನೀಡುತ್ತಾಳೆ. ಈ ದಿನ ಈಕೆಯನ್ನ ಮನಸ ವಾಚ ಕರ್ಮೇಣ ಪೂಜಿಸಿಕೊಳ್ಳಬೇಕು. ಇದರಿಂದ ಜ್ಞಾನ ವೃದ್ಧಿಯಾಗುತ್ತೆ, ಯಶಸ್ಸು ಸಿಗುತ್ತೆ.
ಖ್ಯಾತಿ ಉಂಟಾಗುತ್ತದೆ. ಅಷ್ಟೇ ಅಲ್ಲದೆ ಈ ದೇವಿಯ ರೂಪದ ಪೂಜೆಯಿಂದ ಸಾಧಕನಿಗೆ ಅಲೌಕಿಕ ತೇಜಸ್ಸು ಹಾಗೂ ಪ್ರಭೆ ಸಿಕ್ಕು ಐಹಿಕ ಬಂಧನಗಳಿಂದ ಮುಕ್ತಿ ಸಿಗುತ್ತದೆ. ಜಗನ್ಮಾತೆ ಲೋಕರಕ್ಷಕಿ, ತನ್ನ ಮಕ್ಕಳನ್ನ ಸದಾ ರಕ್ಷಿಸುವಾಕೆ. ಆದ್ದರಿಂದಲೇ ಆಕೆಯನ್ನ ನಾವು ಸರ್ವ ಮಂಗಳೆ ಎಂದು ಕರೆಯುತ್ತೇವೆ. ಮಂಗಳ ರೂಪಿಣಿಯಾದ ಆಕೆಯನ್ನ ಪ್ರತಿನಿತ್ಯ ಪೂಜಿಸಿಕೊಂಡ್ರೆ ತಪ್ಪಿಲ್ಲ. ಅದರಲ್ಲೂ ನವರಾತ್ರಿ ಉತ್ಸವಗಳಲ್ಲಿ ಆಕೆಯನ್ನ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿಕೊಂಡ್ರೆ ಸಾಕು, ತ್ವರಿತಗತಿಯಲ್ಲಿ ಫಲ ಸಿಗೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಪುರಾಣಗಳಲ್ಲಿ ಆಕೆಯನ್ನ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂದು ಕೊಂಡಾಡಿ ಹಾಡಿ ಹೊಗಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.